ಅನೇಕ ಕಾರ್ಯಕ್ರಮಗಳಿಗೆ ಅನೇಕ ಗೋಷ್ಠಿಗಳಿಗೆ ನಮ್ಮದು ಸಂಪೂರ್ಣವಾದಂತ ಸಹಕಾರ ಇರ್ತದೆ ಆದರೆ ಇನ್ನು ಅನೇಕ ಬೇಡಿಕೆಗಳಿದೆ ಅದನ್ನು ನಮ್ಮ ಶಾಸಕಾಂಗ ಪಕ್ಷದ ನಾಯಕರು ಮಾತಾಡ್ತಾರೆ ಇವತ್ತು ಇದನ್ನು ಹೆದರಿಸಲಿಕ್ಕೆ ನಮ್ಮ ಪಕ್ಷ ಕೂಡ ನಮ್ಮ ಪಕ್ಷದ ಒಳಗಡೆ ನಮ್ಮಲ್ಲಿರುವಂಥ ಅನೇಕ ಶಾಸಕರು ಡಾಕ್ಟರ್ಗಳಿದ್ದಾರೆ ಪಕ್ಷದ ಕಾರ್ಯಕರ್ತರು ಡಾಕ್ಟರ್ಗಳಿದ್ದಾರೆ ಇದನ್ನು ಒಳಗೊಂಡಂತೆ ಕೆಲವು ಕಾರ್ಯಕರ್ತರು ಒಳಗೊಂಡಂತೆ ಮತ್ತು ನಮ್ಮ ಪಕ್ಷದಲ್ಲಿ ಆರೋಗ್ಯ ಸಚಿವರಾಗಿ ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ಸ್ ಆಗಿ ಕೆಲಸ ಮಾಡಿದಂಥ ಕೆಲವರನ್ನ ಆಯ್ಕೆ ಮಾಡಿ ನಾವೊಂದು ಟಾಸ್ಕ್ ಫೋರ್ಸನ್ನು ರಚನೆಯನ್ನು ನಾವು ಮಾಡ್ತಾ ಇದ್ದೇವೆ ಕೇಂದ್ರ ಸರ್ಕಾರದ ಕಾರ್ಯಕ್ರಮ ಒಂದು ನಿಮಿಷ ಕೇಂದ್ರ ಸರ್ಕಾರದ ಕಾರ್ಯಕ್ರಮ ರಾಜ್ಯದ ಸರ್ಕಾರದ ಕಾರ್ಯಕ್ರಮ ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತರು ಯಾವ ರೀತಿ ಕಾರ್ಯವನ್ನು ನಿರ್ವಹಿಸಬೇಕು ಇದು ಸರಿಯಾದ ರೀತಿಯಲ್ಲಿ ಸರ್ಕಾರ ನಿರ್ವಹಿಸ್ತಾ ಇದೆಯಾ ಇಲ್ವಾ ಜನರಿಗೆ ಏನು ಮುಟ್ಟಬೇಕು ಮತ್ತು ಏನು ತಯಾರಿ ಮಾಡಿದ್ದಾರೆ ಅದನ್ನು ನಮಗೆಲ್ಲ ಮನವರಿಕೆಯನ್ನು ಮಾಡಿಕೊಳ್ಳಲಿಕ್ಕೆ ಒಂದು ಟಾಸ್ಕ್ ಫೋರ್ಸ್ ರಚನೆಯನ್ನು ನಾವು ಮಾಡ್ತಾ ಇದ್ದೇವೆ ನಮ್ಮ ಮಾಜಿ ಆರೋಗ್ಯ ಮಂತ್ರಿಗಳಾದಂಥ ಶ್ರೀ ಕೆ ಆರ್ ರಮೇಶ್ ಕುಮಾರ್ ಅವರು ಅದರ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ ನಮ್ಮ ವರ್ಕಿಂಗ್ ಪ್ರೆಸಿಡೆಂಟು ನಮ್ಮ ಪಕ್ಷದ ಪರವಾಗಿ ಸ್ಥಳದಲ್ಲಿ ಇದ್ದುಕೊಂಡು ಸಲೀಂರವರು ಕನ್ವೀನರ್ ಆಗಿ ಅದಕ್ಕೆ ಕೆಲಸವನ್ನು ಅವರು ಮಾಡ್ತಾರೆ ಮಿಕ್ಕಿದ ತಂಡ ಸದ್ಯದಲ್ಲೇ ನಾನು ಇನ್ನೊಂದು ಗಂಟೆಯಲ್ಲಿ ನಾನು ರಿಲೀಸನ್ನು ನಾನು ಮಾಡ್ತೇನೆ ಈ ಮಧ್ಯದಲ್ಲಿ ನಮ್ಮ ಪಕ್ಷ ಯಾರ ಹತ್ರ ಸಾರ್ವಜನಿಕರ ಹತ್ರ ಯಾರಲ್ಲೂ ಒತ್ತಾಯ ಮಾಡಿ RSS BJP ಯಾವ ರೀತಿ ಕೈಗೊಂಡಿದೆ ಆ ರೀತಿ ನಾವು ಒತ್ತಡವನ್ನು ಮಾಡಿ ಯಾರ ಹತ್ರನೂ ವಸೂಲಿಗೆ ಒತ್ತಾಯಪೂರ್ವಕವಾಗಿ ಹಣ ಸಂಗ್ರಹ ಮಾಡಲಿಕ್ಕೆ ದವಸ ಧಾನ್ಯವನ್ನು ಸಂಗ್ರಹ ಮಾಡಲಿಕ್ಕೆ ನಾವು ಪ್ರೋತ್ಸಾಹ ಕೊಡಲಿಕ್ಕೆ ನಾವು ತಯಾರಿಲ್ಲ ಸರ್ಕಾರ ಈಗಾಗಲೇ ಬೇಕಾದಷ್ಟು ಘೋಷಣೆಗಳನ್ನು ಮಾಡಿದೆ ಇನ್ನು ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ನಮ್ಮ ಶಾಸಕಾಂಗ ಪಕ್ಷದ ನಾಯಕರು ತಿಳಿಸ್ತಾರೆ ಆದರೆ ನಮ್ಮ ಎಲ್ಲ ಶಾಸಕರಿಗೆ ಈಗಾಗಲೇ ನಮ್ಮ ಶಾಸಕಾಂಗ ಪಕ್ಷದ ನಾಯಕರು ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿದ್ದೇವೆ ಪ್ರತಿಯೊಬ್ಬ ಶಾಸಕರು ಮಿನಿಮಮ್ MLA ಇರ್ಬೋದು MSC ಇರ್ಬೋದು 1 ಲಕ್ಷ ರೂಪಾಯಿ ಈ ಒಂದು ರಿಲೀಫ್ ಫಂಡ್ಗೆ ಅವರು KPCCಗೆ ಶಾಸಕಾಂಗ ಪಕ್ಷದ ನಾಯಕರ ಮುಖಾಂತರ ಕೊಡ್ತಾರೆ ಅದಾದ ಮೇಲೆ HK ಯಾರು ಬೇಕಾದ್ರೂ ಇನ್ನು ಜಾಸ್ತಿನೂ ಕೊಡ್ಬೋದು ಮಿನಿಮಮ್ 1 ಲಕ್ಷ ರೂಪಾಯಿ ಇರುವಂಥ ಶಾಸಕರು ಕೊಡಬೇಕು ಅನ್ನೋದು ನಂಬರ್ 1 ಮತ್ತು ಸ್ಥಳೀಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಬ್ಲಾಕ್ ಮಟ್ಟದಲ್ಲಿ ನಮ್ಮ ಕಾರ್ಯಕರ್ತರು ಯಾರು ಇದ್ದರೆ ಸ್ವಯಂ ಇಚ್ಛೆಯಿಂದ ಕೊಡೋರಿದ್ರು ಕೂಡ KPCCಗೆ ತನ್ನ ಬ್ಲಾಕ್ ಮುಖಾಂತರ ಜಿಲ್ಲಾ ಮುಖಾಂತರ ತಲುಪಿಸುವಂಥ ನಮ್ಮ ಪಕ್ಷದ ಅಭಿಮಾನಿಗಳು ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರುಗಳು ಕೊಡಲಿಕ್ಕೂ ಕೂಡ ಒಂದು ಅವಕಾಶವನ್ನು ನಾವು ಮಾಡಿಕೊಡ್ತೇವೆ ಅದಾದ ಮೇಲೆ ಆ ಮೊತ್ತ ಬರ್ತಿದ್ದಂತೆಯೇ ನಮ್ಮ ಟಾಸ್ಕ್ ಫೋರ್ಸ್ನವರು ಕೂತ್ಕೊಂಡು ಅದನ್ನು ಯಾವ ರೀತಿ ಖರ್ಚು ಮಾಡಬೇಕು ಅದರಲ್ಲಿ ಏನು ಮಾಡಬೇಕು ಅಂತೇಳಿ ಅವರು ತೀರ್ಮಾನ ಮಾಡಿ ನಮಗೆ ಸಲಹೆಯನ್ನು ಕೊಟ್ಟು ನಮ್ಮ ಹತ್ರ ಚರ್ಚೆ ಮಾಡಿ ಅದನ್ನು ಏನು ಮಾಡಬೇಕು ಅನ್ನೋದನ್ನು ನಾವು ತೀರ್ಮಾನವನ್ನು ನಾವು ಮಾಡ್ತೇವೆ ಇವತ್ತು ಅಸಂಘಟಿತ ಕಾರ್ಯಕರ್ತರು ಏನಿದ್ದಾರೆ ಮೈಗ್ರೆಂಟ್ಸ್ ಏನು ಬಂದಿದ್ದಾರೆ ಇವತ್ತು ಅವ್ರಿಗೆ ನಾವು ಮಧ್ಯಾಹ್ನದ ಹೊತ್ತು ರಾತ್ರಿ ಹೊತ್ತು ಊಟ ಇಲ್ಲದೆ ನರಳ್ತಾ ಇದ್ದಾರೆ PG ಸೆಂಟರ್ಗಳೆಲ್ಲ ಖಾಲಿ ಆಗಿಬಿಟ್ಟಿದೆ ಎಲ್ಲೂ ಅವ್ರಿಗೆ ಊಟ ಕೂಡ ಸಿಗ್ತಾ ಇಲ್ಲ
ಎಲ್ಲಿ ಹೋಟ್ಲುಗಳೆಲ್ಲ ಮುಚ್ಚಿದೆ. ಅದಕ್ಕೋಸ್ಕರ ನಾವು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಇಂದಿರಾ ಕ್ಯಾಂಟೀನ್ನ ಪ್ರತಿ ಕ್ಷೇತ್ರದಲ್ಲೂ 8-9 ಬೆಂಗಳೂರು ನಗರದಲ್ಲಿದೆ, ಸುಮಾರು 250 ಬೆಂಗಳೂರು ನಗರದಲ್ಲಿದೆ. ಅದನ್ನು ಕ್ಯಾಂಟೀನ್ಗಳು ಆಗಲೇ ಫೆಸಿಲಿಟೀಸ್ ಎಲ್ಲ ಇದೆ, ಅದನ್ನು ಉಪಯೋಗಿಸ್ಕೊಳ್ಬೇಕು. ತಾಲೂಕು ಹೆಡ್ ಕ್ವಾರ್ಟರ್ಸಲ್ಲಿ ಕೂಡ, ಮುನ್ಸಿಪಾಲ್ಟಿ ಕಾರ್ಪೊರೇಷನ್ಗಳಲ್ಲಿ ಕೂಡ ಎಲ್ಲ ಕಡೆ ಈ ಫೆಸಿಲಿಟೀಸ್ ಇದೆ. ಅದನ್ನು ಕೂಡ ಬಳಕೆ ಮಾಡಿಕೊಂಡು ಆ ಜನರಿಗೆ ಒಂದು ಉತ್ತಮವಾದಂಥ ಒಂದು ಸಾಧ್ಯವಾಗಿ ಅವರ ಜೀವನವನ್ನು ನಡೆಸಲಿಕ್ಕೆ, ಹಸುವನ್ನು ನಿಭಾಯಿಸಲಿಕ್ಕೆ ಆ ಕ್ಯಾಂಟೀನನ್ನು ಬಳಕೆ ಮಾಡಿಕೊಂಡು ಅವ್ರಿಗೆ ಊಟವನ್ನು ಕೊಡಬೇಕು ಅಂತೇಳಿ ನಮ್ಮ ಪಕ್ಷ ಒತ್ತಾಯವನ್ನು ಮಾಡ್ತಾ ಇದೆ. ಇದ್ರ ಜೊತೆಗೆ ನಮ್ಮ ಸರ್ಕಾರ ಅನ್ನಭಾಗ್ಯ ತಂದಾಗ ಭಾಳ ಜನ ಟೀಕೆ ಟಿಪ್ಪಣಿಯನ್ನು ಮಾಡ್ತಿದ್ದನ್ನೆಲ್ಲ ನಾವೆಲ್ಲ ಗಮನಿಸಿದ್ದೇವೆ. ಬಹುಶಃ ಇವತ್ತು ಕೇಂದ್ರ ಸರ್ಕಾರ ತೆಗೆದುಕೊಂಡಂಥ ನಿರ್ಧಾರ, ರಾಜ್ಯ ಸರ್ಕಾರ ತೆಗೆದುಕೊಂಡಂಥ ನಿರ್ಧಾರ, ಅವರು ಮಾಡಿದಂಥ ಘೋಷಣೆಯಿಂದ ನಮ್ಮ ಸರ್ಕಾರ ಹಿಂದೆ ನಮ್ಮ ಶಾಸಕಾಂಗ ಪಕ್ಷದ ನಾಯಕರು ಮುಖ್ಯಮಂತ್ರಿಗಳು ಅನ್ನಭಾಗ್ಯ ಹಸಿದವನ್ನ ತಪ್ಪಿಸ್ಬೇಕು ಅಂತೇಳಿ ಏನು ನಾವು ಘೋಷಣೆ ಮಾಡಿದೋ ಅದರ ಬೆಲೆ ಬಹುಶಃ ಇವತ್ತು ಅರ್ಥ ಆಗಿದೆ ಅಂಥೇಳಿ ನಾನಂತೂ ಭಾವಿಸ್ಕೊಂಡಿದ್ದೇನೆ. ಹಸುವನ್ನ ತಡಿಬೇಕು ಅಂತೇಳಿ ತೆಗೆದುಕೊಂಡಂಥ ಒಂದು ದಿಟ್ಟ ನಿರ್ಧಾರ ಇವತ್ತು ಇಡೀ ದೇಶ ಸ್ವಾಗತ ಮಾಡಿ ಅದರ ಮೇಲೆ ಹೆಜ್ಜೆಯನ್ನು ಇಡ್ತಾ ಇರೋದು ನಮ್ಮ ಸ್ವಾಗತಾರ. ಅದಕ್ಕೆ ನಮ್ಮ ಸಂಪೂರ್ಣವಾದಂಥ ಬೆಂಬಲವನ್ನು ವ್ಯಕ್ತಪಡಿಸಲಿಕ್ಕೆ ನಾವು ಇಚ್ಛೆ ಪಡ್ತೇವೆ. ಈ ತೆಗೆದುಕೊಂಡಂಥ ನಿರ್ಧಾರ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಮತ್ತು ರಾಜ್ಯ ಮುಖ್ಯಮಂತ್ರಿಗಳು ಕೂಡ ನಾನು ಪಕ್ಷದ ಪರವಾಗಿ ಅವರಿಗೆ ಅಭಿನಂದಿಸಲಿಕ್ಕೆ ನಾನು ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ. ಮತ್ತು ಕಳೆದ 4-5 ದಿನದಿಂದ ಈ ಪೊಲೀಸರ ವರ್ತನೆಯನ್ನು ನಾವೆಲ್ಲ ಗಮನಿಸಿದ್ದೇವೆ. ಮನುಷ್ಯತ್ವವನ್ನು ಮರೆತು ಪಾಪ ಅವರ ಕಷ್ಟ ಸುಖಕ್ಕೆ ಎಲ್ಲೋ ಹಾಸ್ಪಿಟ್ಲ್ ಹೋಗ್ತಿದ್ರು, ಡಾಕ್ಟರ್ ಹತ್ರ ಹೋಗ್ತಿದ್ರು, ಎಲ್ಲೋಗ್ತಿದ್ರು. ಅವ್ರ ಮೇಲೆ ನಡೆಸಿದಂಥ ಲಾಠಿ ಚಾರ್ಜು, ದಬ್ಬಾಳಿಕೆ, ಪೊಲೀಸ್ ಅವ್ರಿಗೆ ಬಟ್ಟೆನೂ ಹಾಕೊಳ್ಳದೆ ಬರೀ ಒಂದು ಲಾಠಿ ಹಾಕ್ಕೊಂಡು ತುಳಿತ ಒಳಗಾಗಿ ಹೊಡಿತಿದ್ದಂಥ ಏಟನ್ನು ನಮ್ಮ ಪಕ್ಷ ಖಂಡಿಸ್ತದೆ. ಯಾರ್ಯಾರು ಈ ರೀತಿ ಮಾನವೀಯತೆಯನ್ನು ಮರೆತು ಮೇರಿದ್ರೋ ಅವ್ರ ಮೇಲೆ ಸೂಕ್ತವಾದಂಥ ಕ್ರಮವನ್ನು ಕೈಗೊಳ್ಳಬೇಕು. ಈ ಲಾಠಿ ಚಾರ್ಜನ್ನು ನಿಲ್ಲಿಸಬೇಕು. ಈಗ ಮಧ್ಯದಲ್ಲಿ ನಾನು ಇಲ್ಲಿ ಬರಬೇಕಾದ್ರೆ ಇದನ್ನು ಕಮಿಷನರು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾಯಿದ್ರು ಅಂತ ಹೇಳ್ತಾ ಇದ್ರು, ಅದು ಬೇರೆ ವಿಚಾರ. ಇನ್ನು ಎಲ್ಲ ಕಡೆ ಲಾಠಿ ಚಾರ್ಜ್ ನಡೀತಾ ಇದೆ, ಕೂಡಲೇ ಇದನ್ನು ನಿಲ್ಲಿಸಬೇಕು ಅಂಥೇಳಿ ನಾವು ಸರ್ಕಾರಕ್ಕೆ ನಾವು ಒತ್ತಾಯವನ್ನು ನಾವು ಮಾಡ್ತೇವೆ. ಇದಲ್ಲದೆ ಮುಖ್ಯವಾಗಿ ನಮಗೆ ಇನ್ನೊಂದು ಪ್ರಮುಖವಾದಂಥ ವಿಚಾರ, ನಾನೀಗಾಗಲೇ ಪ್ರಾರಂಭದಲ್ಲಿ ಹೇಳಿದೆ, ಇದು ಒಂದು ಪಕ್ಷದ ಒಂದು ಸರ್ಕಾರದ ಕಾಯಿಲೆ ಅಲ್ಲ, ಇದು ಅಂತಾರಾಷ್ಟ್ರ ಇಡೀ ಭೂಮಿಗೆ ಬಂದಿರುವಂಥ ಒಂದು ಕಾಯಿಲೆ, ದೇಶಕ್ಕೆ ಬಂದಿರುವಂಥ ಕಾಯಿಲೆ, ರಾಜ್ಯಕ್ಕೆ ಬಂದಿರುವಂಥ ಒಂದು ಕಾಯಿಲೆ. ಬಹುಶಃ ನಾವು ವಿರೋಧ ಪಕ್ಷದಲ್ಲಿ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ, ನಾವು ಆಡಳಿತ ಪಕ್ಷದಲ್ಲಿ ನಾವು ಇದ್ದಿದ್ರೆ ನಾವು ಎಲ್ಲ ಪಕ್ಷಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಶಾಸಕಾಂಗ ನಾಯಕರುಗಳನ್ನಾದ್ರೂ ಕರೆದು ಇವತ್ತು ಚರ್ಚೆ ಮಾಡಿ ಇದನ್ನು ಯಾವ ರೀತಿ ನಾವು ನಿಭಾಯಿಸಬೇಕು, ನಿಮ್ಮ ಸಲಹೆ ಏನು, ನೀವೆಲ್ಲ ಬೆಂಬಲವನ್ನು ವ್ಯಕ್ತಪಡಿಸಿದ್ದೀರಿ, ಸೊ ನಿಮಗೆ ನಾವು ಆಭಾರಿಯಾಗಿದ್ದೇವೆ, ಬನ್ನಿ ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡೋಣ ಅಂಥೇಳಿ ನಾವು ಕೆಲಸವನ್ನು ನಾವು ಮಾಡ್ತಾ ಇದ್ದೋ. ಆದರೆ ಇವತ್ತು ನಮ್ಮ ರಾಜ್ಯ ಸರ್ಕಾರ ನಮ್ಮನ್ನೆಲ್ಲ ವಿಶ್ವಾಸ ತೆಗೆದುಕೊಳ್ಳಿಕ್ಕೆ ವಿಫಲ ಆಗಿದೆ. ಆದರೆ ಕೆಲವು ಅನೇಕ ಸಲಹೆಗಳನ್ನು ನಾವು ಕೊಟ್ಟಿದ್ದನ್ನು ವಿಧಾನಸೌಧದಲ್ಲಿ ಕೊಟ್ಟಂಥ ಸಲಹೆಗಳನ್ನು ಇವತ್ತು ಸ್ವೀಕಾರ ಮಾಡಿ ಕೆಲವು ಗೋಷ್ಠಿಗಳನ್ನು ಮಾಡಿದೆ, ಅನೇಕ ಕಾರ್ಯಕ್ರಮಗಳನ್ನು ಮಾಡಿದೆ. ಅದಕ್ಕೆ ನಮ್ಮದು ಸಹಕಾರ ಬೆಂಬಲ ಇದೆ. ಮತ್ತು ಕೇಂದ್ರ ಸರ್ಕಾರಕ್ಕೂ ಕೂಡ ಈ EMIನೆಲ್ಲ ನೀವು ಮುಂದಕ್ಕೆ ಹಾಕಬೇಕು ಅಂತೇಳಿ ನಾವು ಮನವಿ ಮಾಡಿಕೊಂಡಿದ್ದು. ಅಸೆಂಬ್ಲಿಯಲ್ಲೇ ಕೂಡ ನಾನು ಪ್ರಸ್ತಾವನೆಯನ್ನು ಮಾಡಿದ್ದೆ, ಪ್ರೆಸ್ ಕಾನ್ಫರೆನ್ಸಲ್ಲಿ ನಾನು ಹೇಳಿದ್ದೆ, ನಮ್ಮ ನಾಯಕರುಗಳು ಅನೇಕರು ಕೆಲವರು ಮಾತಾಡಿದರು. ಅದಕ್ಕೂ ಕೂಡ ಇವತ್ತು ಸ್ಪಂದಿಸಿದ್ದಾರೆ. ಅದಕ್ಕೂ ಕೂಡ ನಾವು ಈ ಸಂದರ್ಭದಲ್ಲಿ ನಮ್ಮ ಪಕ್ಷದ ಪರವಾಗಿ
ಅವ್ರಿಗೆ ನಾವು ಸ್ಪಂದಿಸ್ತೇವೆ. ಇನ್ನು ಕೆಲವು ಬೇಡಿಕೆಗಳಿದೆ, ಅದನ್ನು ನಮ್ಮ ಶಾಸಕಾಂಗ ಪಕ್ಷದ ನಾಯಕರು ಮಾತಾಡ್ತಾರೆ. ಈಗಲಾದರೂ ಕೂಡ ನೀವು ವಿರೋಧ ಪಕ್ಷದ ನಮ್ಮ ಪಕ್ಷದ ನಾಯಕರುಗಳನ್ನು ಆಹ್ವಾನ ಮಾಡಿ ಚರ್ಚೆ ಮಾಡಿ, ಇಲ್ಲಾಂದರೆ ಅನಿವಾರ್ಯತೆಯಿಂದ ನಾವೆಲ್ಲ ಸೇರಿ ಒಂದು ಪ್ರತ್ಯೇಕವಾದಂಥ ಡೆಲಿಗೇಷನ್ನ ಇಲ್ಲ ಗವರ್ನರ್ ಮೀಟ್ ಮಾಡೋದು, ಇಲ್ಲ ಚೀಫ್ ಮಿನಿಸ್ಟರ್ ಹತ್ರ ಟೈಮ್ ತೆಗೆದುಕೊಳ್ಳೋದು, ಎರಡರಲ್ಲೊಂದು ಕೆಲಸವನ್ನು ನಾವು ಸದ್ಯದಲ್ಲೇ ನಾವು ಮಾಡಬೇಕಾದಂಥ ಒಂದು ಅನಿವಾರ್ಯತೆ ಇವತ್ತು ನಮಗೆ ಬಂದಿದೆ. ಆದ್ದರಿಂದ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಿಕ್ಕೆ ಈಗಾಗಲೇ ಈ ಸರ್ಕಾರ ವಿಫಲ ಆಗಿದೆ. ಆದರೆ ಪ್ಲ್ಯಾನ್ ಆಫ್ ಆ್ಯಕ್ಷನ್ ಈ ಸರ್ಕಾರದಲ್ಲಿ ಇಲ್ಲ. ಯಾವ ರೀತಿ ನಾವು ಇದನ್ನು ತಡಿಬೇಕು, ಏನೇನು ಮಾಡಬೇಕು ಅಂಥೇಳಿ ಇನ್ನು ಬೆಳಗ್ಗೆ ಈಗ ತಾನೇ ನಮ್ಮ ನಾಯಕರು ಎಲ್ಲ ಡೆಪ್ಟಿ ಕಮಿಷನರ್ಸ್ಗೆಲ್ಲ ಮಾತಾಡಿ ಚೆಕ್ ಮಾಡ್ತಾ ಇದ್ರು. ಇನ್ನು ಹಣನೇ ಹೋಗಿಲ್ಲ, ಇನ್ನು ಏನು ತಲುಪಬೇಕೋ ತಲುಪಿಲ್ಲ. ಈ ಡಾಕ್ಟರ್ಸು ಕೂಡ ಎಲ್ಲ ಕಂಗಾಲಾಗಿದ್ದಾರೆ. ಅವ್ರಿಗೇನೇನು ಎಕ್ವಿಪ್ಮೆಂಟು, ಅವ್ರಿಗೆ ಸೇಫ್ಟಿ ಮೆಷರ್ಸ್ಗೆ ಏನು ಬೇಕು ಡಾಕ್ಟರ್ಸ್ಗೆ ಅಂಥೇಳಿ ಹಾಸ್ಪಿಟ್ಲಲ್ಲೂ ಇಲ್ಲ, ಇನ್ನು ಯೋಜನೆಗಳು ತಯಾರಾಗಿಲ್ಲ. ಕೆಲವು ಮಾಹಿತಿಗಳು ಪಡ್ಕೊಳ್ತಾ ಇದ್ದಾರೆ ಹೊರತು ಬೇರೆ ಪ್ಲ್ಯಾನ್ ಆಫ್ ಆ್ಯಕ್ಷನ್ ಅಂತ ಸರಿಯಾದ ರೀತಿಯಲ್ಲಿ ಒಂದು ಕಾರ್ಯಮುಕ್ತರಾಗಿಲ್ಲ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಸೊ ಇವತ್ತು ಇದ್ರ ಜೊತೆಗೆ ನಮ್ಮ ರಾಷ್ಟ್ರೀಯ ನಾಯಕಿ ಶ್ರೀಮತಿ ಸೋನಿಯಾ ಗಾಂಧಿ ಅವರು ನಮಗೂ ಕೂಡ ನಾವು ಯಾವ ರೀತಿ ಇದ್ರ ವಿಚಾರದಲ್ಲಿ ನಡ್ಕೊಳ್ಬೇಕು ಅಂಥೇಳಿ ನಮಗೆ ಸಂದೇಶವನ್ನು ಕೊಟ್ಟಿದ್ದಾರೆ. ನಾನು ಪಕ್ಷದ ಜಿಲ್ಲಾ ಘಟಕಗಳಿಗೆ, ಬ್ಲಾಕ್ ಘಟಕಗಳಿಗೆ, ಪಂಚಾಯತಿ ಮಟ್ಟಗಳು ಕೂಡ ಸದ್ಯದಲ್ಲೇ ನಾನು ಅವರು ಏನು ನಮಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ, ನಮಗೇನು ನಾವೆಲ್ಲ ಕೂತ್ಕೊಂಡು ನಿನ್ನೆ ಎಲ್ಲ ಸೇರಿ ನಮ್ಮ ಪಕ್ಷದ ಮುಖಂಡಗಳು ನಾವು ಚರ್ಚೆ ಮಾಡಿದ್ದೇವೆ, ಅದನ್ನು ಕೂಡ ಎಲ್ಲ ಸೇರಿ ಚರ್ಚೆ ಮಾಡಿರುವಂಥ ವಿಚಾರ ಬಂದಂಥ ತೀರ್ಮಾನವನ್ನು ರಾಜ್ಯದ ನಮ್ಮ ಎಲ್ಲ ಕಾರ್ಯಕರ್ತರಿಗೆ, ನಮ್ಮ ಮುಖಂಡಗಳಿಗೆ ಸಂದೇಶವನ್ನು ಕಳಿಸಿ ಇದನ್ನು ಹೆದರಿಸಿ ಸರ್ಕಾರದ ಜೊತೆ ನೀವು ಯಾವ ರೀತಿ ಕೆಲಸವನ್ನು ಮಾಡಬೇಕು, ಇದು ಏನು ನಮ್ಮ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ನಮ್ಮ ಹಣದಿಂದ ನಿಮ್ಮ ಹಣದಿಂದ ಜನರಿಗೆ ಯಾವ ರೀತಿ ಸ್ಪಂದಿಸ್ತಾ ಇದೆ, ಅದನ್ನು ಕಟ್ಟ ಕಡೆಯ ವ್ಯಕ್ತಿಗೆ ಮುಟ್ಟುವಂಥ ಕೆಲಸ ಇದನ್ನು ನೀವು ಸೇರಿ ಇದನ್ನು ನೀವು ಯಾವ ರೀತಿ ಮಾಡಬೇಕು ಅನ್ನೋದು ಕೂಡ ನಾವು ಈ ಸಂದರ್ಭದಲ್ಲಿ ನಾವು ತಿಳಿಸ್ತೇವೆ. ಇದ್ರ ಜೊತೆಗೆ ರೈತ ಬೆಳೆದಂಥ ಪದಾರ್ಥಗಳು, ರೇಷ್ಮೆ ಇರ್ಬೋದು, ತರಕಾರಿ ಇರ್ಬೋದು, ಯಾವುದೇ ಆಗಲಿ, ಇವತ್ತು ಎಲ್ಲ ಕೂಡ ಪದಾರ್ಥಗಳನ್ನು ಅವನು ಮಾರುಕಟ್ಟೆಗೆ ಇಡಬೇಕು, ಇಲ್ಲಾಂದರೆ ಸರ್ಕಾರವನ್ನೇ ಖರೀದಿ ಮಾಡಬೇಕು. ಕೆಲವು ಕೋಲ್ಡ್ ಸ್ಟೇಜರಲ್ಲಿ ಇಡಲಿಕ್ಕೆ ಸಾಧ್ಯ ಆಗುವಂಥ ವಿಚಾರಗಳು ಯಾವುದಾದ್ರು ಪದಾರ್ಥಗಳಿದ್ರೆ ಅದಕ್ಕೆ ಯಾವ ರೀತಿ ನೀವು ಸ್ಟೋರೇಜ್ ಫೆಸಿಲಿಟಿಯನ್ನು ಮಾಡಿಕೊಟ್ಟು ಅವನಿಗೆ ಲಾಸ್ ಆಗದೆ ರೀತಿಯಲ್ಲಿ ಮತ್ತು ಅವನ ಲಾಸನ್ನು ನೀವು ಸರಿಯಾದ ರೀತಿಯಲ್ಲಿ ಒಂದು ಎಸ್ಟಿಮೇಟನ್ನು ಕೂಡ ಮಾಡಿ ಮುಂದಿನ ದಿನಗಳಲ್ಲಿ ಆ ಲಾಸ್ಗೆ ಅವನಿಗೇನಾದ್ರು ಒಂದಷ್ಟು ಕಾಂಪನ್ಸೇಷನ್ ಕೊಡುವಂಥ ಕೆಲಸವನ್ನು ಕೂಡ ಸರ್ಕಾರ ಮಾಡಬೇಕಾಗ್ತದೆ. ಕೂಡಲೇ ಮಾರ್ಕೆಟ್ಗಳನ್ನು ಓಪನ್ ಮಾಡಿಸಿ ಅವರು ಪದಾರ್ಥಗಳು, ಪೆರಿಷಬಲ್ ಐಟಮ್ಗಳು ಮುಖ್ಯವಾಗಿ ಅದು ಖರೀದಿಯಾಗಿ ಸಾರ್ವಜನಿಕರು ಅದನ್ನು ತೆಗೆದುಕೊಂಡು ಹೋಗಲಿಕ್ಕೆ ಏನು ಕ್ರಮವನ್ನು ಕೈಗೊಳ್ಳಬೇಕೋ ಆ ಕೆಲಸವನ್ನು ಮಾಡಬೇಕು. ಯಾಕೆಂದರೆ ಅವೆಲ್ಲ ಎಸೆನ್ಷಿಯಲ್ ಕಾಮೊಡಿಟೀಸ್, ಜಾಸ್ತಿ ದಿನ ಇಡಲಿಕ್ಕೆ ಸಾಧ್ಯ ಇಲ್ಲ. ಅವರು ತರಕಾರಿ ಇರ್ಬೋದು, ಹಣ್ಣಿರ್ಬೋದು, ಮಾಂಸ ಇರ್ಬೋದು, ಕೋಳಿ ಇರ್ಬೋದು, ಬೇರೆ ಯಾವುದೇ ಇರ್ಬೋದು, ಅದನ್ನೆಲ್ಲ ಕೂಡ ರೇಷ್ಮೆ ಇರ್ಬೋದು, ರೇಷ್ಮೆ ಬೆಳೆದಂಥದ್ದು ಎರಡು ದಿನದ ಮೇಲೆ ರೇಷ್ಮೆ ಕೂಡ ಇಡಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಬಿಸಿಲಬೇಕು, ಅದನ್ನು ಮಾರಾಟ ಆಗಲೇಬೇಕು. ಈ ಎಲ್ಲ ವಿಚಾರದಲ್ಲೂ ಕೂಡ ರೈತನ ಬದುಕು ಹಸನ ಆಗಲಿಕ್ಕೆ, ಬೆಂಬಲವಾಗಿ ನಿಂತ್ಕೊಳ್ಳಿಕ್ಕೆ ಸರ್ಕಾರ ಏನು ಮುಂಜಾಗ್ರತೆಯನ್ನು ವಹಿಸಬೇಕು, ಆ ದಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂಥೇಳಿ ಇವತ್ತು ಸರ್ಕಾರವನ್ನು ನಾವು ಒತ್ತಾಯ ಮಾಡ್ತೇವೆ. ಮತ್ತು ಈಗಾಗಲೇ ಪ್ಲ್ಯಾನ್ ಆಫ್ ಆ್ಯಕ್ಷನ್ಗೆ ನಮ್ಮ ಕಮಿಟಿ ಇವತ್ತು ಕೆಲಸ ಪ್ರಾರಂಭ ಮಾಡ್ತದೆ. ಈಗ ರಮೇಶ್ ಕುಮಾರ್ ಅವರ ಮುಖಂಡತ್ವದಲ್ಲಿ ಏನು ನಾವು ಕಮಿಟಿ ಆ್ಯಕ್ಷನ್ ಪ್ಲ್ಯಾನ್ ಒಂದು ಅನೌನ್ಸ್ ಮಾಡ್ತೇವೆ, ಅದು ಕೆಲಸ ಕೂಡಲೇ ಪ್ರಾರಂಭ ಮಾಡ್ತದೆ. ಮತ್ತು ಹೆಲ್ಪ್ಲೈನ್ ಕೂಡ KPCC ಒಂದು ಹೆಲ್ಪ್ಲೈನ್ ಕೂಡ ನಾವು ನಂಬರನ್ನು ಘೋಷಣೆ ಮಾಡಿ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದನ್ನು ನಾವು ಮತ್ತೆ ಸರ್ಕಾರಕ್ಕೆ ಟ್ರಾನ್ಸ್ಫರ್ ಮಾಡಿ ಯಾವ ರೀತಿ ಸಹಾಯವನ್ನು ಮಾಡಲಿಕ್ಕೆ ಸಾಧ್ಯನೋ ಖಂಡಿತ ನಾವು ಸಾರ್ವಜನಿಕರಿಗೆ ನಾವು ಸಹಾಯ ಮಾಡಲಿಕ್ಕೆ ನಮ್ಮ ಪಕ್ಷ ಬದ್ಧವಾಗಿದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಮಿಕ್ಕಿದ ವಿಚಾರನ ನಮ್ಮ ವಿರೋಧ ಪಕ್ಷದ ನಾಯಕರು, ನಮ್ಮ ಶಾಸಕಾಂಗದ ಪಕ್ಷದ ನಾಯಕರು ತಮ್ಮ ಹತ್ರ ಮಾತಾಡ್ತಾರೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಮೆಂಟ್.
ಶೇರ್ ಮಾಡಿ ಹಾಗೂ ಅಲೋ ಟಿವಿ ಕನ್ನಡವನ್ನು